ಫ್ರೆಂಡ್ಸ್, ಈ ಒಂದು ಸ್ಮಾರ್ಟ್ ಫ್ಲಾಸ್ಕಲ್ಲಿ ನಾವು ಟೆಂಪ್ರೇಚರ್ ಎಷ್ಟಿದೆ ಅನ್ನುವಂಥದ್ದು, ಹಾಟ್ ವಾಟರ್ ಅಥವಾ ಕೋಲ್ಡ್ ವಾಟರ್ ಟೆಂಪ್ರೇಚರ್ ಎಷ್ಟಿದೆ ಅನ್ನುವಂಥದ್ದು ನಾವು ಈ ಫ್ಲಾಸ್ಕಲ್ಲಿ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮ್ಯಾಂಗ್ಲೋರ್ಸುಜಿತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇಂಟೆಲಿಜೆಂಟ್ ಕಪ್ ಟೆಂಪ್ರೇಚರ್ ಡಿಸ್ಪ್ಲೇ. ಅಂದರೆ ಇದು ಏನಂತ ಹೇಳಿದರೆ ಸ್ಮಾರ್ಟ್ ಫ್ಲಾಸ್ಕ್ ಆಗಿದೆ. ಅಂದರೆ ಈ ಬಾಟ್ಲಲ್ಲಿ, ಈ ಫ್ಲಾಸ್ಕಲ್ಲಿ ಒಂದು ಸಲಗೆ 500 ml ಅಂದರೆ ಹಾಫ್ ಲೀಟ್ರ್ ನೀರನ್ನು ತುಂಬಿಸ್ಬೋದು. ಇದರಲ್ಲಿ ಏನಂತ ಹೇಳಿದರೆ ನಮಗೆ ಟೆಂಪ್ರೇಚರ್ ಎಷ್ಟು ಅಂತ ನೋಡ್ಬೋದು. ಓಕೆನಾ? ಇದರ ಯೂಸಸ್ ಏನಂತ ಹೇಳಿದರೆ ಟೆಂಪ್ರೇಚರ್ ಎಷ್ಟಿದೆ ಅಂದರೆ ಈಗ ಹಾಟ್ ವಾಟರ್ ಆಗಿರ್ಬೋದು, ಕೋಲ್ಡ್ ವಾಟರ್ ಆಗಿರ್ಬೋದು, ನಾರ್ಮಲ್ ವಾಟರ್ ಆಗಿರ್ಬೋದು, ಅದರ ಟೆಂಪ್ರೇಚರ್ ಎಷ್ಟಿದೆ ಅಂತ ನೋಡಲಿಕ್ಕೆ ನಾವು ಈ ಬಾಟ್ಲನ್ನು ಅಂದರೆ ಈ ಫ್ಲಾಸ್ಕನ್ನು ನಾವು ಯೂಸ್ ಮಾಡ್ಬೋದು. ಸೊ ಮೊದಲನೇದಾಗಿ ಈ ಒಂದು ಫ್ಲಾಸ್ಕನ್ನು ನಾವೀಗ ಓಪನ್ ಮಾಡಿ ನೋಡುವ ಹೇಗಿದೆ ಅಂಥೇಳಿ. ಆಮೇಲೆ ನಿಮಗೆ ಅದೇ ರೀತಿಯಾಗಿ ನಾರ್ಮಲ್ ವಾಟರ್ ಆಗಿರ್ಬೋದು ಅಥವಾ ಹಾಟ್ ವಾಟರ್ ಆಗಿರ್ಬೋದು ಅಥವಾ ಕೋಲ್ಡ್ ವಾಟರ್, ಇದನ್ನು ಮೂರನ್ನು ಸಹ ಹಾಕಿ ಟೆಂಪ್ರೇಚರ್ ಇದರಲ್ಲಿ ಎಷ್ಟು ತೋರಿಸುತ್ತೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಈಗ ಓಪನ್ ಮಾಡುವ. ನೋಡ್ಬೋದು ಫ್ರೆಂಡ್ಸ್, ಇದೇ ಸ್ಮಾರ್ಟ್ ಫ್ಲಾಸ್ಕ್ ಆಗಿದೆ. ನೋಡ್ಬೋದು ಇಲ್ಲಿ ನೀವು. ಓಕೆನಾ? ಇದರಲ್ಲಿ ನಾವು ಈ ಥರ ಟ್ಯಾಪ್ ಮಾಡಿ, ಇದು ಡಿಸ್ಪ್ಲೇ ಆಗಿದೆ, ಈ ಥರ ಟ್ಯಾಪ್ ಮಾಡಿದರೆ ಎಷ್ಟು ಟೆಂಪ್ರೇಚರ್ ಇದೆ ಅನ್ನುವಂಥದ್ದು ನೋಡ್ಬೋದು. ಹಾಗಾದರೆ ಇದನ್ನು ಈಗ ಓಪನ್ ಮಾಡಿ ನಾವು ನೋಡುವ. ಮೊದಲನೇದಾಗಿ ಫ್ರೆಂಡ್ಸ್, ಈಗ ಓಪನ್ ಮಾಡುವ. ನೋಡ್ಬೋದು ನೀವು, ಇದು ಇದರ ಮುಚ್ಚಳ ಇದಾಗಿದೆ. ಸೊ ಈಗ ನೋಡ್ಬೋದು ಇದು ಫಿಲ್ಟ್ರ್ ಥರ ಇದೆ ನೋಡೋಕ್ಕೆ. ಓಕೆನಾ? ಇದನ್ನು ಈ ಥರ ನಾವು ಓಪನ್ ಮಾಡ್ಬೋದು. ಸೊ ಇದರೊಳಗೆ ನೀರನ್ನು ನಾವು ತುಂಬಿಸ್ಬೋದು, ಹಾಟ್ ವಾಟರ್ ಆಗಿರ್ಬೋದು, ಕೋಲ್ಡ್ ವಾಟರ್, ನಾರ್ಮಲ್ ವಾಟರ್ ಅಥವಾ ಯಾವುದು ಬೇಕಾದ್ರೆ ಇದರೊಳಗೆ ತುಂಬಿಸ್ಬೋದು. ಅದೇ ರೀತಿಯಾಗಿ ಇದನ್ನೀಗ ಇದು ಫಿಲ್ಟ್ರ್ ಆಗಿದೆ, ಇದನ್ನು ಈ ಥರ ಹಾಕಬೇಕು ನಾವು. ಆಮೇಲೆ ಇದು ನಮಗೆ ಮೈನ್, ಇದರಲ್ಲಿ ನಮಗೆ ಟೆಂಪ್ರೇಚರ್ ಎಷ್ಟಿದೆ ಅಂತ ತೋರಿಸುತ್ತೆ. ಇದು ನಾರ್ಮಲಾಗಿ ನೋಡ್ಬೋದು, ಇಲ್ಲಿ ಒಂದು ಸೆಲ್ಲಲ್ಲಿ ರನ್ ಆಗುವಂಥದ್ದು. ಒಂದು ಸಲ ನಾವು ಸೆಲ್ ಅಂದರೆ ಬ್ಯಾಟ್ರಿ ಇದಕ್ಕೆ ಒಂದು ಸಲ ಹಾಕಿದರೆ 180 days ತನಕ ಈ ಬ್ಯಾಟ್ರಿದು ನಮಗೆ ಯೂಸ್ ಬರುತ್ತೆ. ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡಬೇಕಾಗುತ್ತೆ. ಒಂದು ಸಲ ನಾವು ವಾಟರ್ ಅಂದರೆ ಹಾಟ್ ವಾಟರ್ ಆಗಿರ್ಬೋದು, ಕೋಲ್ಡ್ ವಾಟರ್ ಯಾವುದೇ ಆಗಿರ್ಬೋದು, ಅದನ್ನು ಒಂದು ಸಲ ಇದರೊಳಗೆ ಹಾಕಿದರೆ ಒಂದು 8 hours ತನಕ ಕೋಲ್ಡ್ ಇರುತ್ತೆ, ಅಥವಾ ಹಾಟ್ ವಾಟರ್ ಹಾಕಿದರೆ ಹಾಟ್ ಇರುತ್ತೆ, ಕೋಲ್ಡ್ ವಾಟರ್ ಇದ್ದರೆ ಕೋಲ್ಡ್ ಇರುತ್ತೆ. ಹಾಗಾದರೆ ನಾವು ಮೊದಲನೇದಾಗಿ ಈಗ ಟೆಸ್ಟ್ ಮಾಡಿ ನೋಡುವ ಯಾವ ರೀತಿ ಇದು ತೋರಿಸುತ್ತೆ, ಟೆಂಪ್ರೇಚರ್ ಯಾವ ರೀತಿ ತೋರಿಸುತ್ತೆ ಅಂಥೇಳಿ. ಹಾಗಾದರೆ ಮೊದಲನೇದಾಗಿ ಈಗ ನಾವು ಹಾಟ್ ವಾಟರ್ ಹಾಕಿ ನೋಡುವ ಯಾವ ರೀತಿ ಟೆಂಪ್ರೇಚರ್ ತೋರಿಸುತ್ತೆ ಅನ್ನುವಂಥದ್ದು ನಾವು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಫ್ರೆಂಡ್ಸ್, ನಾವೀಗ ಮೊದಲನೇದಾಗಿ ಹಾಟ್ ವಾಟರ್ ಇಲ್ಲಿ ನೋಡ್ಬೋದು ನೀವು, ಹಾಟ್ ವಾಟರ್ ಇದೆ, ಬಿಸಿ ನೀರಿದೆ. ಸೊ ಇದನ್ನು ಫ್ಲಾಸ್ಕ್ ಒಳಗೆ ಹಾಕಿ ನೋಡುವ ಯಾವ ರೀತಿ ನಮಗೆ ಟೆಂಪ್ರೇಚರ್ ತೋರಿಸುತ್ತೆ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಇದನ್ನು ಈ ಮುಚ್ಚಳನ್ನು ನಾವು ತೆಗೆಯುವ ಈಗ. ಆಮೇಲೆ ಈ ಫಿಲ್ಟ್ರನ್ನು ಸಹ ನಾವು ತೆಗೆಯುವ. ಹೀಗೆ ಫಿಲ್ಟ್ರ್ ಇಟ್ಟೇ ನೀರು ಹಾಕ್ಬೋದು, ಅಥವಾ ಈ ಫಿಲ್ಟ್ರನ್ನು ತೆಗೆದು ಬೇಕಾದರೂ ನೀರು ಹಾಕ್ಬೋದು. ನಾವು ಈ ಫಿಲ್ಟ್ರನ್ನು ತೆಗೆದು ನೀರೀಗ ಹಾಕುವ. ಸೊ ಇದು ನೋಡ್ಬೋದು ನೀವು, ಫುಲ್ ಫಾಗ್ ಬರ್ತಾ ಇದೆ ಹಾಟ್ ವಾಟರ್ ಇದು. ಸೊ ಇವಾಗ ಈ ಹಾಟ್ ಬಿಸಿ ನೀರನ್ನು ಈ ಒಂದು ಫ್ಲಾಸ್ಕಿಗೆ ನಾವು ಹಾಕುವ. ಓಕೆ, ನೋಡ್ಬೋದು ಈಗ ನೀರು ಹಾಟ್ ಬಿಸಿ ನೀರು ಹಾಕಿ ಆಯಿತು. ಇವಾಗ ಈ ಫಿಲ್ಟ್ರನ್ನು ಸಹ ಹಾಕಿಬಿಡುವ ನಾವು ಇದಕ್ಕೆ. ಓಕೆ ಫ್ರೆಂಡ್ಸ್, ಫಿಲ್ಟ್ರನ್ನ ಈಗ ಹಾಕಿ ಆಯಿತು. ನೋಡ್ಬೋದು ನೀವೀಗ, ಇವಾಗ ಈ ಒಂದು ಡಿಸ್ಪ್ಲೇ ಅಂದರೆ ಈ ಮುಚ್ಚಳನ ಇದಕ್ಕೆ ಹಾಕುವ. ಇದರಲ್ಲಿ ನಮಗೆ ತೋರಿಸುತ್ತೆ ಎಷ್ಟು ಟೆಂಪ್ರೇಚರ್ ಇದೆ ಅನ್ನುವಂಥದ್ದು ಈ ಇದರಲ್ಲಿ ನಮಗೆ ತೋರಿಸುತ್ತೆ. ಈ ಮುಚ್ಚಳನ ಈಗ ನಾವು ಹಾಕಿ ಆಯಿತು. ಈಗ ನಾವು ಟ್ಯಾಪ್ ಮಾಡಿ ನೋಡುವ ಎಷ್ಟು ಟೆಂಪ್ರೇಚರ್ ಇದೆ ಅಂತ ನೋಡ್ಬೋದು. ನಾವೀಗ ನೋಡ್ಬೋದು ಇವಾಗ 32 ನೋಡಿ, 33 ಟೆಂಪ್ರೇಚರ್ ಇದ್ದರೆ ಅಂದರೆ ನಾವು 5 minutes ಈಗ ನೀರು ಹಾಕಿದೆ ಅಷ್ಟೇ ಅಲ್ಲ, ಹಾಗಾಗಿ 5 minutes ಟ್ಯಾಪ್ ಮಾಡಿ ನೋಡಿದರೆ ನಮಗೆ ಇವಾಗ ಟೆಂಪ್ರೇಚರ್ ತೋರಿಸುತ್ತೆ ಎಷ್ಟಿದೆ, 35 ಇನ್ಕ್ರೀಸ್ ಆಗ್ತಾ ಇದೆ. ಅದೇ ರೀತಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನೋಡಿ ಟ್ಯಾಪ್ ಮಾಡಿದಾಗ ಇಲ್ಲಿ ಸಿ ಇದೆಯಲ್ಲ ಅದು ರೆಡ್ ಕಲರಲ್ಲಿ ಬಂದಿದೆ, ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು. ನಾರ್ಮಲ್ ಆಗಿದ್ದರೆ ಗ್ರೀನ್ ಕಲರ್ ಇರುತ್ತೆ ಈ ಸಿ ಅನ್ನುವಂಥದ್ದು ಟೆಂಪ್ರೇಚರಲ್ಲಿ. 39 ನೋಡಿ, ಇಲ್ಲಿ ನೋಡ್ಬೋದು ನೀವು, ನಾರ್ಮಲ್ ಆಗಿ ನೋಡಿದರೆ ಗ್ರೀನ್ ಇರುತ್ತೆ. ಓಕೆನಾ? ಇಲ್ಲದಿದ್ದರೆ ಹಾಟ್ ಬಿಸಿ ಟೆಂಪ್ರೇಚರ್ ಜಾಸ್ತಿ ಆದ ಕೂಡಲೇ ಹೆಚ್ಚಾದ ಕೂಡಲೇ ಇಲ್ಲಿ ನೋಡ್ಬೋದು ರೆಡ್ ತೋರಿಸುತ್ತೆ ನಮಗೆ. ನೋಡ್ಬೋದು ಈಗ 32 ಅಲ್ಲಿ ಇದ್ದದು 42 ತನಕ ಬಂದಿದೆ.
ಸೊ ನೋಡುವ ಎಷ್ಟು ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದರೆ, ಅಂದರೆ ಈಗ ನಾವು ಹಾಟ್ ವಾಟರ್ ಹಾಕಿದಷ್ಟೇ ಅಲ್ವಾ, ಹಾಗಾಗಿ ಒಂದು ಮಿನಿಮಮ್ ಒಂದು 15 ಮಿನಿಟ್ಸ್ ನಾವು ನೋಡಬೇಕು, ಆಗ ಫೈನಲಾಗಿ ಎಷ್ಟು ಟೆಂಪ್ರೇಚರ್ ಇದೆ ಅನ್ನುವಂಥದ್ದು ನಾವು ನೋಡ್ಬೋದು ಇದರಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆದಮೇಲೆ 60 ತನಕ ಬಂದಿದೆ ಟೆಂಪ್ರೇಚರ್. ಸೊ ಹಾಟ್ ವಾಟರ್ ಇದು 61 ತನಕ ಟೆಂಪ್ರೇಚರ್ ಈಗ ಬಂದಿದೆ ನೋಡ್ಬೋದು. ಸೊ ಇವಾಗ ನಾವು ಇನ್ನು ನೆಕ್ಸ್ಟ್ ಕೋಲ್ಡ್ ವಾಟರ್ ಹಾಕಿ ನೋಡುವ ಎಷ್ಟು ಟೆಂಪ್ರೇಚರ್ ತೋರಿಸುತ್ತೆ ಅನ್ನುವಂಥದ್ದು ನೋಡಿ. 61 ಈಗ ಫೈನಲ್ ಆಗಿದೆ ಟೆಂಪ್ರೇಚರ್. ಸೊ ಫ್ರೆಂಡ್ಸ್, ಇವಾಗ ನಾವು ಕೋಲ್ಡ್ ವಾಟರನ್ನು ಹಾಕಿ ನೋಡುವ ಎಷ್ಟು ಟೆಂಪ್ರೇಚರ್ ತೋರಿಸ್ತೇವೆ ಅನ್ನುವಂಥದ್ದು ನಾವೀಗ ನೋಡುವ. ಓಕೆ ಫ್ರೆಂಡ್ಸ್, ನಾವಿವಾಗ ಕೋಲ್ಡ್ ವಾಟರ್ ಹಾಕಿ ನೋಡುವ, ಇದೀಗ ಕೋಲ್ಡ್ ವಾಟರ್. ಸೊ ಈ ಕೋಲ್ಡ್ ವಾಟರ್ ಎಷ್ಟು ಟೆಂಪ್ರೇಚರ್ ಇದೆ ಅನ್ನುವಂಥದ್ದು ನಾವಿವಾಗ ನೋಡೋಣ. ಬನ್ನಿ, ಈ ಕೋಲ್ಡ್ ವಾಟರ್ ಇದಕ್ಕೆ ಫ್ಲಾಸ್ಕ್ಗೆ ಹಾಕುವ. ಓಕೆ, ಇವಾಗ ಈ ಫಿಲ್ಟ್ರನ್ನು ಕೂಡ ಹಾಕೋ, ನಾವು ಫಿಲ್ಟ್ರನ್ನು ಕೂಡ ಹಾಕುವ. ಓಕೆ, ಇವಾಗ ಅದರ ಕ್ಯಾಪನ್ನು, ಈ ಫ್ಲಾಸ್ಕಿನ ಕ್ಯಾಪನ್ನು ಈಗ ಹಾಕುವ, ನಾವು ಮುಚ್ಚಳವನ್ನು ಹಾಕುವ. ಓಕೆ ಫ್ರೆಂಡ್ಸ್, ಇವಾಗ ನಾವು ಇಲ್ಲಿ ನೋಡ್ಬೋದು ಕೋಲ್ಡ್ ವಾಟರ್ದು ಟೆಂಪ್ರೇಚರ್ 33 ಇದೆ. ಓಕೆನಾ, ಆವಾಗ ನೀವು ಹಾಟ್ ವಾಟರ್ ಹಾಕಿದಾಗ ನೋಡ್ಬೋದು ಇಲ್ಲಿ ಸಿ ಅನ್ನುವಂಥದ್ದು ರೆಡ್ ಲೈಟಲ್ಲಿತ್ತು, ಬಟ್ ಇವಾಗ ಸಿ ಅನ್ನುವಂಥದ್ದು ನೋಡ್ಬೋದು. ಇವಾಗ ನೋಡಿ, ಗ್ರೀನ್ ಕಲರಲ್ಲಿ ಸಿ ಅನ್ನೋದು ತೋರಿಸ್ತಾ ಇದೆ, ಬಟ್ ಆವಾಗ ರೆಡ್ ಕಲರಲ್ಲಿ ತೋರಿಸ್ತಾ ಇತ್ತು. ಇವಾಗ ನೋಡ್ಬೋದು ಈಗ ಟೆಂಪ್ರೇಚರ್ ಡೌನ್ ಆಗ್ತಾಯಿದೆ, ಯಾಕಂತೇಳಿದ್ರೆ ಈಗ ಈಗ ಹಾಕಿದ್ದು ಕೋಲ್ಡ್ ವಾಟರ್, ಬಟ್ ನಾವು ಫಸ್ಟ್ ಮೊದಲನೇದಾಗಿ ಹಾಕಿರುವಂಥದ್ದು ಫಸ್ಟಿಗೆ ಹಾಕಿರುವಂಥದ್ದು ಯಾವುದು ಹಾಟ್ ವಾಟರ್. ಸೊ ನೋಡ್ಬೋದು ಇವಾಗ ನೀವು 32 ನಮಗೆ ತೋರಿಸ್ತಾ ಇದೆ. ಸೊ ಫ್ರೆಂಡ್ಸ್, ಇದರ ಯೂಸಸ್ ಏನಂತ ಹೇಳಿದರೆ ಅಷ್ಟೇ, ನಮಗೆ ಇದರಲ್ಲಿ ಟೆಂಪ್ರೇಚರ್ ಎಲ್ಲ ಎಷ್ಟು ಇದೆ ಅನ್ನುವಂಥದ್ದು ಈ ಒಂದು ಸ್ಮಾರ್ಟ್ ಡಿಸ್ಪ್ಲೇ ನಾವು ನೋಡ್ಬೋದು, ಫ್ಲಾಸ್ಕಲ್ಲಿ ನೋಡ್ಬೋದು. ನಾನು ಮೊದಲು ಹೇಳಿದ ಹಾಗೇ ಇದರಲ್ಲಿ 1/2 ಲೀಟರ್ ನೀರನ್ನು ಇದರಲ್ಲಿ ಹಾಕ್ಬೋದು, ಹಾಟ್ ವಾಟರ್, ಕೋಲ್ಡ್ ವಾಟರ್ ಅಥವಾ ಹಾಲು, ಮಿಲ್ಕ್ ಯಾವುದು ಬೇಕಾದ ನಾವು ಇದರಲ್ಲಿ ಹಾಕ್ಬೋದು. ಸೊ ಈ ಒಂದು ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಬೇಕಂತ ಹೇಳಿದರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಇದು ಕೊನೆಯದಾಗಿ ಏನಿದೆ ಅಂತ ಹೇಳಿದರೆ, ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ, ನಾರ್ಮಲಾಗಿ ನಾನೊಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ, ಹಾಗಾಗಿ ನಾನು ಒಂದು ಈ ಪ್ರಾಡಕ್ಟ್ನ ಬಗ್ಗೆ ರಿವ್ಯೂಸನ್ನು ಈ ವಿಡಿಯೋದಲ್ಲಿ ನಮಗೆ ತಿಳಿಸಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿಯಾ.